ಇನ್ನು ಮುಂದಿನ ಕ್ಷೇತ್ರ ಟಿ ನರ್ಸಿಪುರ ಮಾದೇವಪ್ಪ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲುವು ದೊಂದ್ತಾರೆ ಜೆಡಿಎಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಶ್ವಿನ್ ಕುಮಾರ್ ಗೆಲುವಂತಾರೆ ಈ ಬಾರಿ ಬಿಜೆಪಿಯಿಂದ ಭಾರತಿ ಶಂಕರ್ ಅಥವಾ ಅವ್ರ ಮಗನ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಮಾದೇವಪ್ಪ ಅಥವಾ ಸುನಿಲ್ ಬೋಸ್ ಟಿ ನರಸಿಪುರದಲ್ಲಿ ಅವ್ರ ಅಪ್ಪ ಮಕ್ಕಳು ಇಬ್ಬರಲ್ಲಿ ಯಾರು ಬೇಕಾದ್ರೂ ಇಲ್ದಿ ಅಂತ ಒಂದು ಆಪ್ಷನ್ ಇದೆ ಅಂತಾನೂ ಹೇಳ್ಬೋದು ಕಾಂಗ್ರೆಸ್ ಹಾಗೆ ಜೆಡಿಎಸ್ ಇಂದ ಅಶ್ವಿನ್ ಕುಮಾರ್ ಹೆಸರು ಬರ್ತಾ ಇದೆ ಸಿಟಿಂಗ್ ಎಂ ಎಲ್ ಅಶ್ವಿನ್ ಕುಮಾರ್ ಹೆಸರು ಕೇಳಬಾರ್ದು ಅಶ್ವಿನ್ ಕುಮಾರ್ ಜೆಡಿಎಸ್ ಬಿಜೆಪಿಯಿಂದ ಬಾರ್ಶಿಶಂಕರ್ ಅವ್ರ ಮಗ ಮತ್ತ ಬೇರೆ ಆಗ್ಬೋದು ಅಂಡ್ ಕಾಂಗ್ರೆಸ್ ಇಂದ ಮಹಾದೇವಪ್ಪ ಅಥವಾ ಸುನಿಲ್ ಬೋಸ್ ಹೌದು ನಂಜು ಟಿಕೆಟ್ ಸಿಗಲ್ಲ ಬಹುತೇಕ ಮಹಾದೇವಪ್ಪ ಇಲ್ಲಿ ನಿಲ್ತಾರೆ ಅಷ್ಟೇ ಬೇರೆ ಡೌಟ್ ಇಲ್ಲ ರಾಜಕೀಯ ನಿವೃತ್ತಿ ತಗೊಂಡ್ ಮಗನ್ ಬಿಟ್ಕೊಡ್ಬೇಕಾಗತ್ತೆ ಮಹಾದೇವಪ್ಪ ಇವೆಡೆ ಆಪ್ಷನ್ ಇಲ್ಲಿ ಅಶ್ವಿನ್ ಕುಮಾರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಎಮ್ ಎಲ್ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ಕಂಟಿನ್ಯೂಸ್ ಗೆಲ್ಲಕ್ಕೆ ಏನ್ ಬೇಕೋ ಅಶ್ವಿನ್ ಕುಮಾರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬನ್ನೂರು ಕೂಡ ಸೇರುತ್ತೆ ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಅದು ಎಸ್ಸಿ ಮೀಸಲು ಕ್ಷೇತ್ರ ಟಿನರಸಿಪುರ ಸೊ ಗೆ ಭದ್ರ ಬುನಾದಿ ಮೈಸೂರಲ್ಲಿ ಏನಾರ ಜೆಡಿಎಸ್ ಆಶಾಭಾವನೆ ಇರುವಂತಹ ಕ್ಷೇತ್ರ ಏನಾರ ಟಿನರಸಿಪುರ ಹೌದು ಕೆಆರ್ ನಗರ ಅಲ್ಲ ಚಾಮುಂಡೇಶ್ವರಿ ಅಲ್ಲ ಹುಣ್ಸೂರ್ ಅಲ್ಲ ಎಚ್ ಡಿ ಕೋಟೆ ಅಲ್ಲ ಚಾಮರಾಜ್ ಅಲ್ಲ ಜೆಡಿಎಸ್ ನಂಬಿಕೆ ಇಟ್ಕೊಂಡು ಇಟ್ಕಬೇಕಂತ ಕ್ಷೇತ್ರ ಅದು ಟಿನರ್ಸಿಪುರ ಟಿನರ್ಸಿಪುರದಲ್ಲಿ ಅಕ್ಟೋಬರ್ ಸರ್ವೆ ಕೂಡ ಜೆಡಿಎಸ್ ಮುನ್ನಡೆ ಇತ್ತು ನವೆಂಬರ್ ಸರ್ವೇಲಿ ಕೂಡ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಿರಿಯಾಪಟ್ಣ ಕೆಆರ್ ನಗರ ಹುಣಸೂರು ಕೋಟೆ ನಂಜನಗೂಡು ಚಾಮುಂಡೇಶ್ವರಿ ಹಾಗೆ ಚಾಮರಾಜ ನರಸಿಂಹರಾಜ ವರುಣಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಜೆಡಿಎಸ್ ಟಿ ನರಸಿಪುರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಕೆಆರ್ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆಯಾಗಿ ನವೆಂಬರ್ ಸರ್ವೆಯಲ್ಲಿ ಒಂದು ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಅಷ್ಟೇ ಚೇಂಜ್ ಆಗಬಹುದು ಆಚೆ ಫಿಕ್ಸ್ ಆಗ್ಬೋದು ಎನ್ ಆರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಫಿಕ್ಸ್ ಹೌದು ನೋ ಡೌಟ್ ಇಲ್ಲ ಒರೋಣಾದಲ್ಲಿ ಕಾಂಗ್ರೆಸ್ ಗೆಲುವು ಫಿಕ್ಸ್ ಯಾವುದೇ ರೀತಿಯ ಡೌಟ್ ಇಲ್ಲ ಕೆಆರ್ ಅಲ್ಲಿ ಬಿಜೆಪಿ ಗೆಲುವು ಫಿಕ್ಸ್ ಯಾವುದೇ ರೀತಿಯ ಡೌಟ್ ಇಲ್ಲ ಈ ಮೂರು ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಈ ಮೂರು ಕ್ಷೇತ್ರವನ್ನು ವರ್ತುಪಡಿಸಿದ್ರೆ ಇನ್ ಎಲ್ಲಾ ಕಡೆ ಚಾಮರಾಜ ನರಸಿಪುರ ಕೆ ಕೆಆರ್ ನಗರ ಒಣಸೂರು ಅಂಡ್ ಎಚ್ ಡಿ ಕೋಟೆ ನಂಜನಗೂಡು ಚಾಮುಂಡೇಶ್ವರಿ ಚೇಂಜ್ ಆಗಬಹುದು ಚೇಂಜ್ ಆಗಬಹುದು ಆಗ್ಲೇ ಕ್ಷೇತ್ರದ ಎನ್ ಆರ್ ಕ್ಷೇತ್ರ ಕೃಷ್ಣರಾಜ ವರುಣ ಹನ್ನೊಂದರಲ್ಲಿ ಮೂರು ಕ್ಷೇತ್ರ ರಿಸಲ್ಟ್ ಫಿಕ್ಸ್ ಇನ್ನು ಒಂಬಾ ಇನ್ನು ಹನ್ನೊಂದರಲ್ಲಿ ಮೂರು ಮೈನಸ್ ಮಾಡಿ ಎಂಟು ಕ್ಷೇತ್ರ ಎಂಟರಲ್ಲಿ ಆಚೆ ಈಚೆ ವ್ಯತ್ಯಾಸ ಆಗ್ತಿರಬಹುದು ಸ್ಪಷ್ಟ ಆಯ್ತು ವರ್ಣದಲ್ಲಿ ಕಾಂಗ್ರೆಸ್ಸೇ ಗೆಲ್ಲತ್ತೆ ನರಸಿಂಹರಾಜದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಹೌದು ಕೃಷ್ಣ ರಾಜ್ಯದಲ್ಲಿ ಬಿಜೆಪಿ ಪ್ರಬಲವಾಗಿ ನಮ್ ಕೇಳ್ಕಂಡ್ರೆ ಬಹುತೇಕ ರಾಮದಾಸ್ ಅಲ್ಲಿ ಗೆಲ್ತಾರೆ ಡೌಟ್ ಇನ್ ಎಂಟು ಕ್ಷೇತ್ರದಲ್ಲಿ ಅಚ್ಚೆನ ಹೋಗ್ಬೋದು ಈಚೆನೂ ಹೋಗ್ಬಹುದು ಅವು ಎಣ್ಣೆ ಆಟ ಆಡ್ತಿರ್ತಾರೆ ಇದು ಮೈಸೂರು ಜಿಲ್ಲೆಯ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆ ಮೆಗಾ ಸರ್ವೆ ರಿಪೋರ್ಟ್ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ